ರಾಹುಲ್ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ನಾಯಿಯೊಂದು ಆತನಿಗೆ ಎದುರಾಗುತ್ತದೆ. 30 ಹರೆಯದ ವ್ಯಕ್ತಿಯಾದರೂ ಕೂಡ ಆತ ನಾಯಿಯನ್ನು ಕಂಡು ಹೆದರಿ ಓಡಲಾರಂಭಿಸುತ್ತಾನೆ. ನಾಯಿಯು ಆತನನ್ನು ಅಟ್ಟಿಸಿಕೊಂಡು ಬರುತ್ತದೆ. ಇದೇ ರೀತಿಯ ಇನ್ನೊಂದು ಘಟನೆಯಲ್ಲಿ ಸತೀಶ್ ಎಂಬ ವ್ಯಕ್ತಿ ರಾತ್ರಿಯಾದ ಕೂಡಲೇ ಮನೆಯಿಂದ ಹೊರಬರಲು ಹೆದರುತ್ತಾನೆ. ಬೆಳಕಿನ ವ್ಯವಸ್ಥೆ ಇದ್ದರೂ ಕೂಡ ಸತೀಶ್ಗೆ ರಾತ್ರಿ ಹೊರಗೆ ಬರುವುದೆಂದರೆ ಭಯ ಕಾಡುತ್ತದೆ. ಈ ಎರಡು ಘಟನೆಗಳಲ್ಲಿ ಅವರಿಬ್ಬರಿಗೂ ಭಯ ಕಾಡುತ್ತಿದೆ. ಇಬ್ಬರಿಗೂ ಇದರ ಹಿಂದಿರುವ ಖಚಿತವಾದ ಕಾರಣವೇನೆಂದು ಗೊತ್ತಿಲ್ಲ. ತರ್ಕವೇ ಇಲ್ಲದ ಒಂದು ಭಯ ಅವರನ್ನು ಕಾಡುತ್ತಿದೆ. ಸ್ನೇಹಿತರೆ, ಇದೇ ರೀತಿಯಲ್ಲಿ ಸಮಾಜದಲ್ಲಿ ವಿನಾಕಾರಣ ಭಯದಿಂದಲೇ ಜೀವಿಸುವವರು ಅನೇಕರಿದ್ದಾರೆ. ಭಯಪಡುತ್ತಿದ್ದಾರೆಂದರೆ ಅವರೇನು ಹೆದರುಪುಕ್ಕಲರಲ್ಲ. ಆ ಒಂದು ವಿಷಯದಲ್ಲಿ ಮಾತ್ರ ಅವರಿಗೆ ಭಯ, ಬೇರೆಲ್ಲ ವಿಷಯದಲ್ಲಿ ಅವರು ನಾರ್ಮಲ್ ಆಗಿ ಇರುತ್ತಾರೆ. ಸ್ನೇಹಿತರೆ, ಇದನ್ನೇ ಫೋಬಿಯಾ ಎಂದು ಕರೆಯಲಾಗಿದೆ. ಪ್ರಪಂಚದಲ್ಲಿ ಹಲವಾರು ಫೋಬಿಯಾಗಳನ್ನು ಹೊಂದಿರುವ ಜನರಿದ್ದಾರೆ. ಕೆಲವರಿಗೆ ನೀರನ್ನು ಕಂಡರೆ ಭಯ, ಕೆಲವರಿಗೆ ಬೆಂಕಿಯನ್ನು ಕಂಡರೆ ಭಯ, ಹೀಗೆ ಹಲವಾರು ಫೋಬಿಯಾಗಳು. ಕಣ್ಣ ರೆಪ್ಪೆಯನ್ನು ತೆರೆಯಲು ಭಯಪಡುವ ಫೋಬಿಯಾ ಒಂದಿದೆ ಎಂದರೆ ನೀವು ನಂಬುತ್ತೀರಾ? ಸ್ನೇಹಿತರೆ, ನೀವು ನಂಬಲೇಬೇಕು. ಅಷ್ಟಕ್ಕೂ ಈ ಭಯ ಎಂದರೇನು? ಮಾನವನಲ್ಲಿರುವ ಹಲವಾರು ಭಾವನೆಗಳಲ್ಲಿ ಭಯವೂ ಒಂದು. ಆದರೆ ಭಯ ನಮಗೆ ಆತಂಕ ನೀಡಿದಷ್ಟು ಬೇರೆ ಯಾವ ಭಾವನೆಗಳು ನೀಡಿಲ್ಲ. ಹಾಗಿದ್ದರೆ ದೇವರು ಭಯವನ್ನು ಸೃಷ್ಟಿ ಮಾಡಿದ್ದಾದರೂ ಯಾಕೆ? ಭಯವೆಂಬುದೇ ಇರದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಲ್ಲವೇ? ಆದರೆ ಸೃಷ್ಟಿಯ ವೈಚಿತ್ರ್ಯ ನೋಡಿ, ಈ ಭಯವೇ ನಮ್ಮನ್ನು ಅಪಾಯದಿಂದ ರಕ್ಷಿಸುತ್ತದೆ ಎಂಬುದು ನಮಗೆ ಗೊತ್ತಿರುವುದಿಲ್ಲ. ಕಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದೇವೆ ಎಂದುಕೊಳ್ಳಿ. ಅಲ್ಲಿ ಯಾವುದಾದರೂ ಕಾಡು ಪ್ರಾಣಿ ನಮ್ಮ ಮೇಲೆ ದಾಳಿ ಮಾಡಬಹುದು ಎಂಬ ಭಯ ನಮ್ಮನ್ನು ಕಾಡುತ್ತಿರುತ್ತದೆ. ಆದರೆ ಆ ಭಯವೇ ನಮ್ಮನ್ನು ಅಪಾಯದಿಂದ ಅಲರ್ಟ್ ಆಗಿರುವಂತೆ ಮಾಡುತ್ತದೆ. ಹಾಗಾಗಿ ನಾವು ಅಪಾಯವೇನಾದರೂ ಎದುರಾದರೆ ಅದರಿಂದ ತಪ್ಪಿಸಿಕೊಳ್ಳುವ ಕುರಿತು ಮೊದಲೇ ಯೋಚಿಸಿರುತ್ತೇವೆ. ಒಂದು ವೇಳೆ ನಮಗೆ ಯಾವುದೇ ಭಯ ಎಂಬ ಭಾವನೆ ಇಲ್ಲವಾಗಿದ್ದರೆ ನಾವು ಯಾವುದೇ ಅಪಾಯಗಳಿಗೆ ಸಿದ್ಧರಾಗಿರುವುದಿಲ್ಲ. ಅಲ್ಲದೆ ನಾವು ಸುಲಭದಲ್ಲಿ ಅಪಾಯಕ್ಕೆ ಬಲಿಯಾಗುತ್ತೇವೆ. ಈಗ ನೀವೇ ಹೇಳಿ, ಭಯ ಒಳ್ಳೆಯದಲ್ಲವೇ? ಆದರೆ ಫೋಬಿಯಾ ಹೊಂದಿರುವ ವ್ಯಕ್ತಿಗಳು ಮಾತ್ರ ಲಾಜಿಕ್ ಇಲ್ಲದ ವಿಷಯಗಳಲ್ಲಿ ಭಯವನ್ನು ಹೊಂದಿರುತ್ತಾರೆ. ರಾಹುಲ್ನ ಘಟನೆಯಲ್ಲಿ ನಾಯಿ ಆತನನ್ನು ಅಟ್ಟಿಸಿಕೊಂಡು ಬರಬಹುದು, ಹಾಗಾಗಿ ಆತ ಓಡಿದ್ದಿರಬಹುದು ಎಂದು ನೀವು ಕೇಳಬಹುದು. ಆದರೆ ಇಲ್ಲಿ ರಾಹುಲ್ಗೆ ನಿಜವಾಗಿ ಕಾಡಿದ್ದು ಆ ನಾಯಿಯ ಭಯವಲ್ಲ. ಆತ ಮಗುವಾಗಿದ್ದಾಗ ಆತನಿಗೆ ನಾಯಿಯೊಂದು ಅಟ್ಟಿಸಿಕೊಂಡು ಬಂದಿತ್ತು. ಆತ ಓಡುವಾಗ ನೆಲಕ್ಕೂ ಬಿದ್ದಿದ್ದ. ಅದೇ ಭಯ ಆತನನ್ನು ಇವತ್ತಿಗೂ ಕಾಡುತ್ತಿದೆ. ಯಾವುದೇ ನಾಯಿಯನ್ನು ಕಂಡರೂ ಆತನಿಗೆ ಭಯ ಉಂಟಾಗುತ್ತದೆ. ಫೋಬಿಯಾ ಉಂಟಾಗಲು ಕಾರಣ ಇದೇ ಆಗಿದೆ. ಬಾಲ್ಯದಲ್ಲಿ ಅನುಭವಿಸಿದ ಒಂದು ಭಯ ಅವರ ಸುಪ್ತ ಮನಸ್ಸಿನಲ್ಲಿ ಭದ್ರವಾಗಿ ನೆಲೆಯೂರಿ ಅದು ಇಂದಿಗೂ ಅವರನ್ನು ಕಾಡುತ್ತದೆ. ಆದರೆ ಅವರಿಗೆ ಮಾತ್ರ ಅದರ ಹಿಂದಿರುವ ಲಾಜಿಕ್ ತಿಳಿದಿರುವುದೇ ಇಲ್ಲ. ಸ್ನೇಹಿತರೆ, ಫೋಬಿಯಾ ಕೇವಲ ಚಿಕ್ಕಂದಿನಲ್ಲಿ ಕಂಡ ಒಂದು ಭಯದ ಪರಿಣಾಮ ಮಾತ್ರವಲ್ಲ. ಈ ಫೋಬಿಯಾ ಉಂಟಾಗಲು ಹಲವಾರು ಕಾರಣಗಳಿವೆ ಎಂಬುದನ್ನು ವಿಜ್ಞಾನಿಗಳು ಈಗಾಗಲೇ ತರ್ಕಿಸಿದ್ದಾರೆ. ನಮ್ಮ ಮೆದುಳಿನಲ್ಲಿ ಫೋಬಿಯಾ ಉಂಟಾಗುವ ಮೂಲ ಯಾವುದೆಂದು ಕಂಡುಹಿಡಿಯಲು ವಿಜ್ಞಾನಿಗಳಿಗೆ ಸಾಧ್ಯವಾಗಿಲ್ಲವಾದರೂ ಈ ಕುರಿತು ಹಲವಾರು ಥಿಯರಿಗಳನ್ನು ವಿಜ್ಞಾನಿಗಳು ಹೇಳುತ್ತಾರೆ. ಇದರಲ್ಲಿ ಮೊದಲನೇ ಥಿಯರಿಯೇ ಕ್ಲಾಸಿಕಲ್ ಕಂಡೀಷನಿಂಗ್. ಇದು ಬಾಲ್ಯದಲ್ಲಿ ಉಂಟಾದ ಘಟನೆಯೇ ವ್ಯಕ್ತಿಯನ್ನು ಫೋಬಿಕ್ನನ್ನಾಗಿ ಮಾಡುತ್ತದೆ ಎಂಬುದು. ನಾವು ರಾಹುಲ್ನ ಉದಾಹರಣೆಯಲ್ಲಿ ಹೇಳಿದಂತೆ ಬಾಲ್ಯದಲ್ಲಿ ಆತನಿಗೆ ನಾಯಿ ಅಟ್ಟಿಸಿಕೊಂಡು ಬಂದಿದ್ದೇ ಆತನ ಮೆದುಳಿನಲ್ಲಿ ನಾಯಿಯ ಕುರಿತಾದ ಒಂದು ಭಯ ಆವರಿಸಿಬಿಡುತ್ತದೆ. ಆ ಭಯ ಎಲ್ಲ ನಾಯಿಗಳಿಗೂ ಸಮೀಕರಿಸಿಕೊಂಡು ಮೆದುಳು ರಿಯಾಕ್ಟ್ ಮಾಡುತ್ತದೆ. ನಾಯಿಗೆ ಫೋಬಿಕ್ ಆಗುವುದನ್ನು ಸೈನೋಫೋಬಿಯಾ ಎಂದು ಕರೆಯಲಾಗಿದೆ. ಸ್ನೇಹಿತರೆ, ಎರಡನೇ ಥಿಯರಿ ಎಂದರೆ ವೈಕೇರಿಯಸ್ ಕಂಡೀಷನಿಂಗ್. ಇಲ್ಲಿ ಬೇರೆಯವರು ಭಯಪಟ್ಟಿದ್ದನ್ನು ನೋಡಿ ಭಯಗೊಳ್ಳುವುದು. ಅಂದರೆ ಮಗುವಾಗಿದ್ದಾಗ ತನ್ನ ಅಣ್ಣ ನಾಯಿಯೊಂದನ್ನು ನೋಡಿ ಭಯಪಟ್ಟಿದ್ದರೆ ತಾನೂ ಕೂಡ ಭಯಕ್ಕೊಳಗಾದ ಮಗು ತನಗೆ ಗೊತ್ತಿಲ್ಲದಂತೆಯೇ ನಾಯಿಯ ಕುರಿತು ಭಯವೊಂದನ್ನು ಬೆಳೆಸಿಕೊಳ್ಳುತ್ತದೆ. ಮೂಲ ಘಟನೆಯಲ್ಲಿ ಹೆದರಿದ್ದು ಬೇರೆಯವರಾದರೂ ಅದರಿಂದ ಪ್ರೇರಿತಗೊಂಡ ಸಣ್ಣ ಮಗು ಮುಂದೆ ನಾಯಿಗೆ ಹೆದರುವ ಸೈನೋಫೋಬಿಯಾವನ್ನು ಬೆಳೆಸಿಕೊಳ್ಳುತ್ತದೆ. ಸ್ನೇಹಿತರೆ, ಮೂರನೇ ಥಿಯರಿ ಎಂದರೆ ಇನ್ಫಾರ್ಮೇಷನಲ್ ಅಥವಾ ಇನ್ಸ್ಟ್ರಕ್ಷನಲ್ ಥಿಯರಿ. ಕೆಲವರಿಗೆ ಕಟ್ಟಡದ ಮೇಲೇರಿ ಟೆರೆಸ್ ಮೇಲೆ ನಿಲ್ಲುವುದೆಂದರೆ ಭಯ. ಈ ರೀತಿಯ ಫೋಬಿಯಾವನ್ನು ಆಕ್ರೋಫೋಬಿಯಾ ಎಂದು ಕರೆಯಲಾಗುತ್ತದೆ. ಅವರು ಯಾವತ್ತೂ ಮೇಲಿನಿಂದ
ಬಿದ್ದಿರುವುದಿಲ್ಲ. ಆದರೆ ಚಿಕ್ಕಂದಿನಲ್ಲಿ ಅವರಿಗೆ ಟೆರೆಸ್ ಮೇಲೆ ಹೋದರೆ ಕೆಳಗೆ ಜಾರಿ ಬೀಳುತ್ತೀಯಾ ಎಂದು ಎಚ್ಚರಿಸಲಾಗಿರುತ್ತದೆ. ಈ ಒಂದು ಸೂಚನೆಯೇ ಆತನಲ್ಲಿ ಅಕ್ರೋಫೋಬಿಯಾವನ್ನು ಡೆವಲಪ್ ಮಾಡುತ್ತದೆ. ಸ್ನೇಹಿತರೆ, ಮಾನವರಲ್ಲಿ ಉಂಟಾಗುವ ಫೋಬಿಯಾವನ್ನು ಎರಡು ರೀತಿಯಲ್ಲಿ ವಿಂಗಡಿಸಲಾಗಿದೆ. ಒಂದನೆಯ ವಿಧ ಕಾಂಪ್ಲೆಕ್ಸ್ ಫೋಬಿಯಾ, ಇದರಲ್ಲಿಯೂ ಅಗೋರಾಫೋಬಿಯಾ ಮತ್ತು ಸೋಷಿಯಲ್ ಫೋಬಿಯಾ ಎಂಬ ವಿಧಗಳಿವೆ. ಅಗೋರಾಫೋಬಿಯಾ ಎಂದರೆ ಕೆಲವೊಂದು ಸನ್ನಿವೇಶಗಳಲ್ಲಿ ವ್ಯಕ್ತಿಯನ್ನು ಕಾಡುವ ಆತಂಕದ ಕಾಯಿಲೆ. ಸೋಷಿಯಲ್ ಫೋಬಿಯಾ ಎಂದರೆ ಸಾರ್ವಜನಿಕವಾಗಿ ತೊಡಗಿಸಿಕೊಳ್ಳುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮುಂಚೆ ಮತ್ತು ನಂತರ ಕಾಡುವ ಒಂದು ವಿನಾಕಾರಣ ಭಯ. ಈ ಕಾಂಪ್ಲೆಕ್ಸ್ ಫೋಬಿಯಾ ಬಾಲ್ಯದಲ್ಲಿಯೇ ಹುಟ್ಟಿಕೊಳ್ಳುವ ಭಯವಾಗಿದೆ ಎಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಸ್ನೇಹಿತರೆ, ಎರಡನೇ ವಿಧದ ಫೋಬಿಯಾ ಎಂದರೆ ಸ್ಪೆಸಿಫಿಕ್ ಫೋಬಿಯಾ, ಅಂದರೆ ಇಲ್ಲಿ ಯಾವುದಾದರೂ ವಸ್ತು ವಿಷಯಗಳ ಕುರಿತಾಗಿ ಫೋಬಿಯಾವನ್ನು ಬೆಳೆಸಿಕೊಂಡಿರುವುದಾಗಿರುತ್ತದೆ. ಕೆಲವರಿಗೆ ನೀರು, ಕೆಲವರಿಗೆ ಬೆಂಕಿ, ಕೆಲವರಿಗೆ ಇಂಜೆಕ್ಷನ್ ಕಂಡರೆ ಭಯ. ಈ ರೀತಿ ಎ ಇಂದ ಝಡ್ ವರೆಗಿನ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಫೋಬಿಯಾ ಇದೆ ಎಂದರೆ ನೀವು ನಂಬಲಿಕ್ಕಿಲ್ಲ. ಅಷ್ಟೆಲ್ಲ ಫೋಬಿಯಾಗಳ ಮಧ್ಯೆ ನೀವೆಂದೂ ಕೇಳಿರದ ಕೆಲವೊಂದು ಫೋಬಿಯಾಗಳನ್ನು ನಾವಿಲ್ಲಿ ಹೇಳುತ್ತೇವೆ, ಕೇಳಿ. ಆಪ್ಟೋಫೋಬಿಯಾ, ನಮ್ಮ ದಿನದ ಆರಂಭವಾಗುವುದೇ ಕಣ್ಣನ್ನು ತೆರೆಯುವುದರಿಂದ, ಆದರೆ ಕೆಲವು ವ್ಯಕ್ತಿಗಳಿಗೆ ಕಣ್ಣನ್ನು ತೆರೆಯಲೇ ಭಯ. ಈ ಭಯವನ್ನು ಆಪ್ಟೋಫೋಬಿಯಾ ಎಂದು ಕರೆಯಲಾಗುತ್ತದೆ. ಪ್ರಖರ ಬೆಳಕಿನಲ್ಲಿ ಕಣ್ಣನ್ನು ತೆರೆಯಲು ಇವರು ಭಯಪಡುತ್ತಾರೆ. ಹಿಂದಿನ ಒಂದು ಘಟನೆ ಇದಕ್ಕೆ ಕಾರಣವಿರಬಹುದು ಎಂದು ವಿಜ್ಞಾನ ಹೇಳುತ್ತದೆ. ಹಿಪ್ನೋಫೋಬಿಯಾ, ಕೆಲವರಿಗೆ ಕಣ್ಣು ತೆರೆಯುವುದೆಂದರೆ ಭಯ ಎಂಬುದನ್ನು ನೀವು ಕೇಳಿದ್ದೀರಿ. ಇನ್ನು ಕೆಲವರಿಗೆ ಕಣ್ಣು ಮುಚ್ಚುವುದೆಂದರೆ ಭಯ, ಅಂದರೆ ಕಣ್ಣು ಮುಚ್ಚಿ ನಿದ್ರೆ ಮಾಡುವುದೆಂದರೆ ಇವರಿಗೆ ಭಯ. ಈ ಫೋಬಿಯಾವನ್ನು ಹಿಪ್ನೋಫೋಬಿಯಾ ಎಂದು ಕರೆಯಲಾಗುತ್ತದೆ. ಇಂತಹ ವ್ಯಕ್ತಿಗಳು ಕಣ್ಣು ಮುಚ್ಚಿದಾಗ ಉಂಟಾಗುವ ಅಂಧಕಾರಕ್ಕೆ ಹೆದರುತ್ತಾರೆ. ಇವರು ನಿದ್ರೆ ಮಾಡುವುದಿಲ್ಲವೇ ಎಂದು ನೀವು ಕೇಳಬಹುದು. ಸ್ವಲ್ಪ ಹೊತ್ತು ಮಾತ್ರ ಇವರು ನಿದ್ದೆ ಮಾಡಬಲ್ಲರು, ಇದೇ ಇವರ ದೇಹಕ್ಕೆ ಸಾಕಾಗಬಲ್ಲದು. ಒಯಿಕೋಫೋಬಿಯಾ, ಹೊರಗಿನ ಜನರಿಂದ ಹೆದರಿ ಮನೆಯಲ್ಲಿರುವುದನ್ನು ನೀವು ಕೇಳಿರಬಹುದು. ಆದರೆ ಒಯಿಕೋಫೋಬಿಯಾ ಹೊಂದಿರುವ ವ್ಯಕ್ತಿ ಮನೆಯಲ್ಲಿರಲೇ ಭಯಪಡುತ್ತಾನೆ. ಮನೆಯಲ್ಲಿನ ಎಲ್ಲ ಚಟುವಟಿಕೆಗಳನ್ನು ಮಾಡಲು ಆತನಿಗೆ ಭಯ ಕಾಡುತ್ತಿರುತ್ತದೆ. ಸ್ನೇಹಿತರೆ, ಮನೆಯಷ್ಟು ಸುರಕ್ಷಿತ ಸ್ಥಳ ಮತ್ತೊಂದಿಲ್ಲ ಎಂದೇ ಹೇಳಬಹುದು. ಆದರೆ ಕೆಲವರಿಗೆ ವಿನಾಕಾರಣ ಮನೆಯಲ್ಲಿರುವುದೆಂದರೆ ಭಯ ಕಾಡುತ್ತದೆ. ಆದರೆ ಈ ಭಯ ಯಾಕೆಂದು ಅವರಿಗೆ ಗೊತ್ತಿರುವುದಿಲ್ಲ. ಹೀಲಿಯೋಫೋಬಿಯಾ, ಸ್ನೇಹಿತರೆ, ಸೂರ್ಯನನ್ನೇ ಕಂಡರೆ ಭಯಪಡುವವರು ಈ ಪ್ರಪಂಚದಲ್ಲಿ ಇದ್ದಾರೆ. ಈ ಫೋಬಿಯಾಗೆ ಹೀಲಿಯೋಫೋಬಿಯಾ ಎಂದು ಕರೆಯಲಾಗುತ್ತದೆ. ಸೂರ್ಯನ ಬೆಳಕಿಗೆ ಬರುವುದನ್ನು ಹೆದರುವ ಇವರುಗಳು ಹಲವಾರು ರೀತಿಯ ಚರ್ಮದ ಕಾಯಿಲೆಗಳನ್ನು ಹೊಂದುತ್ತಾರೆ. ಫಾಗೋಫೋಬಿಯಾ, ಸ್ನೇಹಿತರೆ, ಆಹಾರವಿಲ್ಲದಿದ್ದರೆ ಮನುಷ್ಯನಿಗೆ ಬದುಕಲು ಖಂಡಿತ ಸಾಧ್ಯವಿಲ್ಲ. ಆದರೆ ಕೆಲವರು ಆಹಾರವನ್ನೇ ತೆಗೆದುಕೊಳ್ಳಲು ಭಯಪಡುತ್ತಾರೆ. ಅಂತಹ ಫೋಬಿಯಾವನ್ನು ಫಾಗೋಫೋಬಿಯಾ ಎಂದು ಕರೆಯಲಾಗುತ್ತದೆ. ಇವರುಗಳು ಯಾವುದೇ ಆಹಾರವನ್ನು ತಿನ್ನುವುದಕ್ಕೆ ಭಯಪಟ್ಟುಕೊಂಡು ಕೇವಲ ದ್ರವ ಆಹಾರವನ್ನು ಮಾತ್ರ ಸೇವಿಸಲು ಶುರು ಮಾಡುತ್ತಾರೆ. ಇದರಿಂದ ಇವರಿಗೆ ದೇಹದಲ್ಲಿ ಕೆಲವೊಂದು ರೋಗಗಳು ಶುರುವಾಗುತ್ತವೆ. ಪ್ಯಾನೋಫೋಬಿಯಾ, ಸ್ನೇಹಿತರೆ, ಪ್ರಪಂಚದಲ್ಲಿ ಇನ್ನೊಂದು ಅತ್ಯಂತ ಡೇಂಜರಸ್ ಫೋಬಿಯಾವಿದೆ, ಅದೇ ಪ್ಯಾನೋಫೋಬಿಯಾ, ಅಂದರೆ ಫಿಯರ್ ಆಫ್ ಎವ್ರಿಥಿಂಗ್. ಈ ಫೋಬಿಯಾ ಬಂದರೆ ಅದಕ್ಕಿಂತ ಡೇಂಜರಸ್ ಮತ್ತೊಂದಿಲ್ಲ. ಯಾಕೆಂದರೆ ಇಲ್ಲಿ ಆ ವ್ಯಕ್ತಿ ಪ್ರತಿಯೊಂದಕ್ಕೂ ಪ್ಯಾನಿಕ್ ಆಗುತ್ತಾನೆ. ಯಾವ ಕೆಲಸವನ್ನು ಮಾಡಲು ಆತ ಭಯಪಡುತ್ತಾನೆ. ಆತನು ತಾನು ಯಾಕೆ ಭಯಪಡುತ್ತಿದ್ದೇನೆ ಎಂದು ಯೋಚಿಸುವ ಶಕ್ತಿಯನ್ನು ಕೂಡ ಕಳೆದುಕೊಂಡಿರುತ್ತಾನೆ. ಸ್ನೇಹಿತರೆ, ಇಷ್ಟೇ ಅಲ್ಲದೆ ಸ್ನಾನ ಮಾಡುವುದಕ್ಕೆ ಭಯಪಡುವವರು, ತಮ್ಮ ಬಗ್ಗೆ ಬೇರೆಯವರು ಏನು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂದು ಭಯಪಡುವವರು ಇದ್ದಾರೆ. ಎನಿಮಲ್ ಫೋಬಿಯಾ, ಸೆಕ್ಸುವಲ್ ಫೋಬಿಯಾ, ಬಾಡಿ ಬೇಸ್ಡ್ ಫೋಬಿಯಾ, ಈ ರೀತಿಯ ಅನೇಕ ರೀತಿಯ ಫೋಬಿಯಾಗಳಿವೆ. ಈ ಫೋಬಿಯಾಗಳಿದ್ದರೂ ಕೆಲವರು ನಾರ್ಮಲ್ ಆಗಿ ಬದುಕುತ್ತಿದ್ದಾರೆ, ಆದರೆ ಇನ್ನೂ ಕೆಲವರು ತುಂಬಾ ಆತಂಕದ ಜೀವನವನ್ನು ಮಾಡುತ್ತಿದ್ದಾರೆ. ಈ ಎಲ್ಲ ಬಗೆಯ ಫೋಬಿಯಾಗಳಲ್ಲಿ ನೀವು ಯಾವ ರೀತಿಯ ಫೋಬಿಯಾವನ್ನು ಅನುಭವಿಸುತ್ತಿದ್ದೀರಿ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಯಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.